ಬಾಂಧವರೆ, ಕೃಷಿ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಅವಶ್ಯಕತೆ ಭಾಳ ಇರುತ್ತೆ. ನಾವೇ ತಯಾರು ಮಾಡ್ಕೊಳ್ಳಿಕ್ಕೆ ಆಗ್ತಕ್ಕಂಥ ತಂತ್ರಜ್ಞಾನಗಳು ಇರುತ್ತೆ. ಅಂಥ ಒಂದು ತಂತ್ರಜ್ಞಾನದ ಪರಿಚಯವನ್ನು, ಕಲಿಕೆಯನ್ನು ನಾವು ಮಾಡ್ಕೊಳ್ಳೋಣ. ಪರಿಣಾಮಕಾರಿ ಸೂಕ್ಷ್ಮಾಣು ಜೀವಿಗಳು ಅಥವಾ ಎಫೆಕ್ಟಿವ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕರೀತಾರೆ. ಅವು ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು, ರೋಗಾಣು ಜೀವಿಗಳಲ್ಲ. ಕೃಷಿ ಕ್ಷೇತ್ರದಲ್ಲಿ, ನಮ್ಮ ಹೊಲದಲ್ಲಿ, ಬೆಳೆಗಳಲ್ಲಿ ಅಂಥ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳನ್ನ ಪರಿಣಾಮಕಾರಿ ಸೂಕ್ಷ್ಮಾಣು ಜೀವಿಗಳು ಅಂತ ಕರೀತಾರೆ. ಈ ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಕಾಣವನ್ನು ಮೊದಲು ತಯಾರು ಮಾಡಬೇಕು. ಅದನ್ನು ತಯಾರು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು, ಒಂದು ಈ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಈ ಮೂಲ ದ್ರಾವಣ, ಇದನ್ನು EM1 ಅಂತ ಹೇಳ್ತಾರೆ. 50 ಮಿಲಿಯನ್ನ ಅಳತೆ ಮಾಡ್ತಕ್ಕಂಥ ಒಂದು ಸಣ್ಣ ಲೋಟ ಬೇಕಾಗುತ್ತೆ. ಕೆಂಪು ಬೆಲ್ಲ ಬೇಕಾಗುತ್ತೆ. ಕಬ್ಬಿನ ಗಾಣದಲ್ಲಿ ಸಿಗ್ತಕ್ಕಂಥ ಕಾಕಂಬಿಯನ್ನು ಉಪಯೋಗ ಮಾಡ್ಬೋದು. ಬಿಳಿ ಬೆಲ್ಲ ಅಥವಾ ಸಕ್ಕರೆಯನ್ನು ಉಪಯೋಗ ಮಾಡಬಾರ್ದು. ಈ 1 ಲೀಟರ್ನ ಪ್ಲಾಸ್ಟಿಕ್ ಬಾಟ್ಲು, ಮುಖ್ಯವಾಗಿ ಇದರಲ್ಲಿ ಒಂದು ಗಮನಿಸ್ಬೇಕು ನಾವು, ಅದರ ಬಾಯಿ ಅಗಲ ಇರತಕ್ಕಂಥದ್ದು, ಕಬ್ಬಿಣದನ್ನು ಉಪಯೋಗ ಮಾಡಬಾರ್ದು. ಸುಮಾರು 1 ಲೀಟ್ರು ಶುದ್ಧ ನೀರು, ಯಾವ ಥರದ ನೀರಾಗಿರಬೇಕು ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ಕುಡಿಲಿಕ್ಕೆ ಬೋರ್ವೆಲ್ಲಿಂದನೋ, ಹೊಳೆಯಿಂದನೋ, ಬಾವಿಯಿಂದನೋ ತೆಗೆದಿರ್ತಕ್ಕಂಥ ನೀರು. ಆದರೆ ಈ ಪಟ್ಟಣದಲ್ಲಿ, ಪಟ್ಟಣ ಪಂಚಾಯತಿಯಲ್ಲಿ ಉಪಯೋಗ ಮಾಡ್ತಿರ್ತಕ್ಕಂಥ ಬ್ಲೀಚಿಂಗ್ ಪೌಡರ್ನ ಅಥವಾ ಕ್ಲೋರಿನನ್ನು ಹಾಕಿರ್ತಕ್ಕಂಥ ನೀರನ್ನು ಉಪಯೋಗ ಮಾಡಬಾರ್ದು. ಇಲ್ಲಿ ಅದು ಕೆಲಸ ಮಾಡೋದಿಲ್ಲ, ಈ ಸೂಕ್ಷ್ಮಾಣು ಜೀವಿಗಳನ್ನು ನಾಶ ಮಾಡ್ತವೆ. ಸುಮಾರು 50 ಗ್ರಾಮ್ ಬೆಲ್ಲವನ್ನು ಹಾಕಬೇಕು. ಸೂಕ್ಷ್ಮಾಣು ಜೀವಿಗಳ ಈ ಮೂಲ ದ್ರಾವಣ ಇದು 50 ಮಿಲಿ ದ್ರಾವಣ, 900 ಮಿಲಿ ನೀರು ಬೇಕಾಗುತ್ತೆ. ಒಟ್ಟು 1 ಲೀಟ್ರು ದ್ರಾವಣಕ್ಕೆ ಇದನ್ನು ಮುಕ್ತಗೊಳಿಸಬೇಕು, ಪೂರ್ತಿಗೊಳಿಸಬೇಕು. ಹೀಗೆ ಮೇಲ್ಭಾಗದವರೆಗೂ ಕೂಡ, ಅಂದರೆ ಬಾಟ್ಲಿ ಒಳಗಡೆಗೆ ಗಾಳಿ ಇಲ್ಲದೇ ಇರತಕ್ಕಂಥ ರೀತಿ, ಅಷ್ಟು ಮೇಲ್ಭಾಗದವರೆಗೂ ಕೂಡ ನೀರು ಬರಬೇಕು. ಅಷ್ಟರ ಮಟ್ಟಕ್ಕೆ ನೀರನ್ನು ಹಾಕಿ ಪೂರ್ತಿ ಹೀಗೆ ಬಿಗಿಯಾಗಿ ಅದನ್ನು ಮುಚ್ಚಲು ಹಾಕಬೇಕು. ಈಗ ಶೇಕ್ ಮಾಡಿ ಸುಮಾರು 1 ವಾರ ಇದನ್ನಿಟ್ಟರೆ ದ್ರಾವಣ ತಯಾರಾಗುತ್ತೆ. ಬೇಸಿಗೆ ಕಾಲದಲ್ಲಿ ಈ ದ್ರಾವಣ ತಯಾರಾಗಲಿಕ್ಕೆ 1 ವಾರ ಬೇಕಾಗುತ್ತೆ. ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ 12-14 ಅಥವಾ 15 ದಿವಸ ಬೇಕಾಗುತ್ತೆ. ಪ್ರತಿನಿತ್ಯ ನಾವೇಗೆ ಇದನ್ನು ಮುಚ್ಚಲವನ್ನು ತೆಗೆದು ಹೀಗೆ ಒಳಗಡೆಗೆ ಒಂದು ಸ್ವಲ್ಪ ಗ್ಯಾಸ್ ಉತ್ಪತ್ತಿ ಆಗಿರುತ್ತೆ, ಅದನ್ನು ಹೊರಗಡೆ ಬಿಟ್ಟುಬಿಟ್ಟು ನಂತರ ಮತ್ತೆ ಹೀಗೆ ಟೈಟಾಗಿ, ಬಿಗಿಯಾಗಿ, ಭದ್ರವಾಗಿ ಮುಚ್ಚಲು ಹಾಕಿ ಇಡಬೇಕು. ತಂಪಲಾಗಿರ್ತಕ್ಕಂಥ ಜಾಗದಲ್ಲಿ, ಹೆಚ್ಚು ಬೆಳಕಿರದೇ ಇರತಕ್ಕಂಥ ಜಾಗದಲ್ಲಿ ಮನೆಯಲ್ಲಿ ಇಡಬೇಕು. ಮಹಾಂತೇಶ್ ಅವರೇ, ಇದು ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ತಯಾರಾಗಿದಾವೋ ಇಲ್ಲೋ, ಅಂದರೆ ಅವು ಸಕ್ರಿಯವಾಗಿ ಈಗ ತಯಾರಾಗಿದಾವೋ ಇಲ್ಲೋ ಅಂತ ನೋಡಲಿಕ್ಕೆ ಕೆಲವೊಂದಿಷ್ಟು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಇರುತ್ತೆ. ಉದಾಹರಣೆಗೆ ಇದು ಬಣ್ಣ, ಈ ತಿಳಿ ಬೆಲ್ಲ ಕಲಸಿದ್ರೆ ಯಾವ ಬಣ್ಣ ಇರುತ್ತೋ ಆ ಥರ ಬಣ್ಣ ಬರಬೇಕು. ಜೊತೆಗೆ ಎರಡನೇದು ವಾಸನೆ, ಈ ವಾಸನೆ ನೋಡಿ ಹೇಳ್ರಿ ಏನು ವಾಸನೆ ಬರ್ತದೆ? ಸರಾಯಿ ತರ ಬರ್ತದೆ, ಅಂದ್ರೆ ಸರಾಯಿ ಕುಡ್ದಿದ್ದೀರಿ ಅಂತ ಆಯ್ತು ನೀವು ಹೇಳೋದು, ನೀವು ಕುಡಿತಿರಲಿಲ್ಲ ಅಂತ ಗೊತ್ತಾಗತ್ತೆ ನಮ್ಗೆ, ಅದಕ್ಕೆ ಕೇಳ್ತಿದ್ದೀನಿ ಈಗ. ಅಂದ್ರೆ ಸರಾಯಿ ಪೂರ್ತಿ ಸರಾಯಿ ತರ ವಾಸನೆ ಅಲ್ಲ, ಸಿಹಿ ಸಿಹಿ ಆಗಿರ್ತಕ್ಕಂಥ ವಾಸನೆ. ಕೆಟ್ಟ ವಾಸನೆ ಬಂತು ಅಂತ ಹೇಳಿದ್ರೆ ಇದು ಕೆಟ್ಟಿದೆ, ಇದು ಉಪಯೋಗ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ಮೂರನೇದು ಈಗ ಇಲ್ಲಿ ಕಾಣುತ್ತೆ ನೋಡ್ರಿ ನಿಮ್ಗೆ, ಹಾ, ಬಿಳಿ ಬಿಳಿಯಾಗಿ ಬೂಸ್ಟ್ ತರ ಅಥವಾ ನೀಸ್ಟ್ ಅಂತ ಹೇಳ್ತಾರೆ. ಮೇಲ್ಭಾಗದಲ್ಲಿ ಅದರ ಬೆಳವಣಿಗೆ ಕಾಣುತ್ತೆ, ಆ ಸೂಕ್ಷ್ಮಾಣು ಜೀವಗಳು ಬಿಳಿ ಬಿಳಿಯಾಗಿ ಈ ಥರ ಕಾಣಿಸುತ್ತೆ. ಇದು ಮೂರನೇ ಪ್ರಮುಖವಾಗಿರ್ತಕ್ಕಂಥ ಅಂಶ ನಾವು ಗಮನಿಸಬೇಕಾಗಿರೋದು. ಬಂಧುಗಳೇ, ಹೀಗೆ ತಯಾರು ಮಾಡಿರ್ತಕ್ಕಂಥ ಪರಿಣಾಮಕಾರಿ ಸೂಕ್ಷ್ಮಾಣು ಜೀವಿಗಳ ದ್ರಾವಣವನ್ನು ಬೇರೆ ಬೇರೆ ಕಡೆಗೆ ಉಪಯೋಗ ಮಾಡ್ಬೋದು.
ಒಂದು ಉಪಯೋಗ ಎಲ್ಲಿ ಅಂತ ಹೇಳಿದ್ರೆ, ನಮ್ಮ ಪಶುಗಳಿಗೆ ಆಹಾರವಾಗಿ ಮತ್ತು ಪಶುಗಳ ಕೊಟ್ಟಿಗೆಗಳಿಗೆ ಸ್ವಚ್ಛತೆ ದೃಷ್ಟಿಯಿಂದ ಉಪಯೋಗ ಮಾಡ್ಬೋದು. ನಮ್ಮ ಜೊತೆಗಿರೋರು ಶ್ರೀಯುತ ರಾಜು ನಾಯಕ್ ಅಂತೇಳಿ, ಕೆಂಪಟ್ಟಿ ಗ್ರಾಮದ ಪ್ರಗತಿಪರ ರೈತರು. ಅವ್ರು ಸಾಮಾನ್ಯವಾಗಿ ಏನೇ ಸಿಕ್ಕರೂ ಫಸ್ಟ್ ಅದನ್ನು ಎಳ್ಕೊಂಡು ಅದನ್ನು ಮಾಡಿ ಹಾಕ್ಬಿಡ್ತಾರೆ. ಬೇರೆ ಬೇರೆ ಚಟುವಟಿಕೆಗಳನ್ನು, ಬೇರೆ ಬೇರೆ ತಂತ್ರಜ್ಞಾನಗಳನ್ನು. ಕಬ್ಬಿನಲ್ಲಿ ಒಂದು ದಿವಸ ನೋಡಿದರು, ಬೇರೆ ಬೇರೆ ಒಂದು ಮೂವಿನ ತಕ್ಷಣ ಅದನ್ನು ತಮ್ಮ ಹೊಲದಲ್ಲಿ ಮಾಡ್ಕೊಂಡಿದ್ದಾರೆ. ಮೊದಲಿಗೆ ಇದನ್ನು ಯಾವ ಥರ ಇದೆ ಅಂತ ಮೊದಲು ಚೆಕ್ ಮಾಡ್ಕೋಬೇಕು. ಹಾಂ, ಯಾವ ಥರ ವಾಸನೆ ಬರಬೇಕು? ಸಿಹಿಯಾಗಿ ವಾಸನೆ ಬರಬೇಕು. ಹಾಂ, ಗಲೀಜು ಥರ ವಾಸನೆ ಬರಬಾರ್ದು. ಕೆಟ್ಟ ವಾಸನೆ ಬರ್ತಾ ಇದ್ರೆ ಇದು ಬಾದಾಗಿದೆ ಅಂತ ತೆಗೆದು ಮತ್ತೆ ಮಾಡ್ಕೋಬೇಕು. ಹಾಗಿದ್ರೆ ಅದನ್ನು ಉಪಯೋಗ ಮಾಡಬಾರ್ದು. ಈ ಎಷ್ಟು ತಗೊಂಡಿದ್ದೀರಿ ಈಗ ನೀವು ಅದನ್ನ? 10 ಮಿಲಿಯನ್ ತೆಗೆದುಕೊಂಡಿದ್ದೀರಿ, ಹೌದಾ? ಎಷ್ಟು ಒಂದು ಜಗ್ ನೀರು ಅಂದರೆ ಎಷ್ಟು ಅದು? 1 ಲೀಟರ್. ಈ ಥರ ಒಳಗಡೆ ಬಿಟ್ಬಿಡ್ತೀವಿ ಸರ್. ದನಗಳಿಗೆ ಇದು ದಿವಸ ಹೊಟ್ಟೆ ಇರ್ತೀವಲ್ಲ ರೀ, ನೀರನ್ನು ಇದರಲ್ಲಿ ಹಾಕ್ಬಿಡ್ತೀವಿ. ರಾಜನಾಯಕ್ರೆ, ಎಷ್ಟು ದಿನದಿಂದ ಇದನ್ನು ಪ್ರಾರಂಭ ಮಾಡಿ? ದಿವಸಕ್ಕೆ ಎಷ್ಟು? ಒಮ್ಮೆ ಮಾತ್ರ ಹಾಕ್ತಿರೋ, 2 ಸತಿ ಈ ಥರ ಇದಕ್ಕೆ? 2 ಸತಿ ಹಾಕ್ತಿರಿ. ಬೆಳಿಗ್ಗೆ ಹತ್ತಮೇಲೆ, ಸಾಯಂಕಾಲ ಹತ್ತಮೇಲೆ ಈ ಥರ. ಇವರು ನಮ್ಮ ರಾಜು ನಾಯಕರು ಅವ್ರ ಅಕ್ಕ ಸರೋಜಿನಿ ಅಕ್ಕ. ನೀವು ದಿವಸ ಹಾಲು ಕರಿಯೋರು ನೀವ ಅಥವಾ ಈ ಥರ ಕೊಡೋದು ನೀವು? ಈ ಹಾಲು ಕರಿಯೋದು ನೀವು, ಕೊಡೋದು ನಿಮ್ಮ ತಮ್ಮನೇ ಮಾಡ್ತಾರೆ. ನೀವು ಹಾಲು ಕರಿಬೇಕಾದ್ರೆ ಈಗ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆ ಈಗ ಹೇಳಿದರು. ಈಗ ಎಷ್ಟು ದಿವಸದಿಂದ ಕೊಡ್ತಾ ಇದ್ದಾರೆ ಇದಕ್ಕೆ ಈ ಥರ? 15 ದಿವಸದಿಂದ ಕೊಡ್ತಾ ಇದ್ದಾರೆ. ಹಾಲು ಕರಿಯೋರು ನೀವು ಆಗಿದ್ದರಿಂದ ಪ್ರಶ್ನೆ, ಹಾಲಿನಲ್ಲಿ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ? ಹಾಂ, ಏನು ವ್ಯತ್ಯಾಸ ಕಾಣ್ತಾ ಇದೆ? ಹಾಂ, 1/2 ಲೀಟ್ರ್ ಜಾಸ್ತಿ ಆಗಿದೆ. ನಿಜವಳು ನಮ್ಮ ಖುಷಿಗಲ್ಲ ತಾನೆ? ಹಾಂ, 1/2 ಲೀಟ್ರ್ ಜಾಸ್ತಿ ಆಗಿದೆ ಈಗ. ಯಾವತ್ತಿಂದ 1/2 ಲೀಟ್ರ್ ಜಾಸ್ತಿ ಆಗಿರ್ಬೋದು? 8-10 ದಿವಸದಿಂದ. ಅಂದರೆ ಬೆಳಿಗ್ಗೆ 1/2 ಲೀಟ್ರ್ ಜಾಸ್ತಿ ಆಗಿದೆ, ಸಂಜೆ 1/2 ಲೀಟ್ರ್, ಅಥವಾ ದಿವಸಕ್ಕೆ 1/2 ಲೀಟ್ರ್ ಜಾಸ್ತಿ ಆಗಿದೆ? ಎಮ್ಮೆಗೆ ಏನು ಕೊಡ್ತಾ ಇದ್ದೀರಿ ಈ ದಿವಸ? ಇದರಲ್ಲಿ ಏನಾದ್ರು ಬದಲಾವಣೆಗಳು ಕಾಣ್ತಾ ಇದೆಯಾ? ಏನು ಬದಲಾವಣೆ ಕಾಣ್ತಾ ಇದೆ? ಮೇವು ಹೆಚ್ಚಾಗಿ ತಿಂತಾವೆ. ಆಮೇಲೆ? ಹಾಂ, ಎಷ್ಟು ಮಿಲಿ ಇದು? 100 ಮಿಲಿ. 100 ಮಿಲಿಗೆ 10 ಲೀಟ್ರ್ ನೀರು ಮಿಶ್ರಣ ಮಾಡಬೇಕು. ಹಾಂ, ಸರಿ. ಆಮೇಲೆ 10 ಲೀಟ್ರ್ ನೀರು. ಇದಕ್ಕೆ ಇನ್ನೇನು ಹಾಕೋ ಅವಶ್ಯಕತೆ ಇಲ್ವಾ? ಇಲ್ಲ ಸರ್. ಇದು ಸೂಕ್ಷ್ಮಾಣುಜೀವಿಗಳು, ಅದರಲ್ಲಿ ಜೀವಸತ್ವ ಇರತಕ್ಕಂಥವು. ಇದು ವಿಷ ಏನಾದರೂ ಇದಕ್ಕೆ ಮಿಶ್ರಣ ಆದರೆ ಅದು ಸಾಮಾನ್ಯವಾಗಿ ಸತ್ತು ಹೋಗುತ್ತೆ. ಕೀಟನಾಶಕಗಳನ್ನ, ಕ್ರಿಮಿನಾಶಕಗಳನ್ನ ಅಥವಾ ರೋಗನಾಶಕಗಳನ್ನ, ಈಗ ಏನು ಸಿಗುತ್ತಲ್ಲ ಪೇಟೆಗಳಲ್ಲಿ ವಿಷ ರಾಸಾಯನಿಕ, ಅದನ್ನೇನಾದರೂ ಇದಕ್ಕೆ ಉಪಯೋಗ ಮಾಡಿದ್ದಿದ್ರೆ ಈ ಸ್ಪ್ರೇಯರ್ನಲ್ಲಿ ಈ ಸೂಕ್ಷ್ಮಾಣುಜೀವಿಗಳು ಕೂಡ ಅದರಿಂದ ನಾಶ ಆಗ್ತವೆ, ಸಾಯ್ತವೆ. ಹಾಗೆ ಮಾಡಬಾರ್ದು. ಒಂದೊಮ್ಮೆ ಹಾಗೆ ಮಾಡಿದ್ದಿದ್ರೆ ಏನು ತೊಳೆದ್ಬಿಟ್ಟು ಅದನ್ನು ಸ್ವಚ್ಛ ತೊಳೆದ್ಬಿಟ್ಟು ಸ್ವಚ್ಛವಾಗಿ ಅಂದರೆ ಹೇಗೆ? ಅದು ನೀರು ಹಾಕಿಬಿಟ್ಟು ಸ್ವಚ್ಛವಾಗಿ ತೊಳಿತೀವಿ ಅಲ್ಲೇ ಸೋಪ್ನಲ್ಲಿ 2-3 ಬಾರಿ ತೊಳೆದು ವಾಸನೆಯನ್ನು ನೋಡಿ ಆಮೇಲೆ ಅಷ್ಟು ಖಾತ್ರಿ ಮಾಡ್ಕೊಂಡು ಏನಾದರೂ ಉಪಯೋಗ ಮಾಡಿದರೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಹೇಳ್ದಂಗೆ ಇದಕ್ಕೋಸ್ಕರನೇ ಒಂದು ಬೇರೆ ಸ್ಪ್ರೇಯರ್ನ ಇಟ್ಕೊಳ್ಬೇಕು. ಅದನ್ನು ಯಾವುದೇ ವಿಷಕಾರಕವಾಗಿರ್ತಕ್ಕಂಥ ಯಾವುದೇ ಔಷಧಿಯನ್ನು, ದ್ರಾವಣವನ್ನು ಅದರಲ್ಲಿ ಉಪಯೋಗ ಮಾಡಿರಬಾರ್ದು.
ಹೀಗೆ ಇಡೀ ಕೊಟ್ಟಿಗೆ ಪೂರ್ತಿ ಹೊಡಿತೀರಿ ರಾಜನಾಯಕ್ ನೀವು? ಈ ಪಶುಗಳಿಗೆ ಎಮ್ಮೆಗಳಿಗೆ ಮೈ ಮೇಲೆ ಏನಾದರೂ ಸ್ಪ್ರೇ ಮಾಡ್ತೀರಿ? ಇಲ್ಲ ಇಲ್ಲ ಸರ್, 10 ಕೊಟ್ಟಿಗೆಗೆ ಅಷ್ಟೇ ಸ್ಪ್ರೇ ಮಾಡ್ತೀವಿ. ಪೂರ್ತಿ ಕೊಟ್ಟಿಗೆಗೆ ಸ್ಪ್ರೇ ಮಾಡ್ತೀರಿ? ದಿವ್ ಇದನ್ನ ಎಷ್ಟು ದಿವಸಕ್ಕೊಮ್ಮೆ ಈ ಥರ ಸ್ಪ್ರೇ ಮಾಡ್ತೀರಿ? ವಾರದಲ್ಲಿ ಒಂದ್ಸತಿ ಎರಡು ಸತಿ ಸ್ಪ್ರೇ ಮಾಡ್ತೀವಿ. ವಾರದಲ್ಲಿ 2 ಬಾರಿ ಸ್ಪ್ರೇ ಮಾಡ್ತೀರಿ. ಹೀಗೆ 1 ಲೀಟರ್ ಎಂ ದ್ರಾವಣವನ್ನು ತಯಾರು ಮಾಡಲಿಕ್ಕೆ 20 ರೂಪಾಯಿ ಖರ್ಚಾಗ್ತತಿ. ಅಂದ್ರೆ ಪಶುಗಳಿಗೆ ಕೊಟ್ಟಿಗೆ ಸ್ಪ್ರೇ ಮಾಡಲಿಕ್ಕೆ ದಿನಕ್ಕೆ ಕೇವಲ 40-50 ರೂಪಾಯಿ ಖರ್ಚಾಗ್ತೈತಿ ನೋಡ್ರಿ. ಕೊಟ್ಟಿಗೆ ಸ್ವಚ್ಛ ಇಲ್ಲದೆ ಇದ್ರೆ ಪಶುಗಳಿಗೆ ಅನೇಕ ರೋಗಗಳು ಬಂದು ನಮ್ಗೆ ನಷ್ಟ ಆಗೋದು ಗೊತ್ತೇ ಐತಿ. ಇಷ್ಟು ಕಡಿಮೆ ಖರ್ಚು ಮಾಡಿ ಪಶುಗಳ ಬೆಳವಣಿಗೆ, ಆರೋಗ್ಯ, ಕೊಟ್ಟಿಗೆ ಸ್ವಚ್ಛತೆ ಈಗ ಅನೇಕ ಅನುಕೂಲ ಮಾಡ್ಕೋಬಹುದು, ಆದಾಯವನ್ನು ಹೆಚ್ಚಿಸ್ಕೋಬಹುದು. ಎಷ್ಟು ದಿನದಿಂದ ಉಪಯೋಗ ಮಾಡ್ತಾ ಇದ್ದಾರೆ? ಒಂದು 20 ದಿವಸ ಆಯ್ತು ಸರ್, ಇವಾಗ ನಾನು ಉಪಯೋಗ ಮಾಡ್ತಾ ಇದ್ದೀನಿ ಸರ್. 20 ದಿವಸ ಉಪಯೋಗ ಮಾಡ್ತಾ ಇದ್ದೀನಿ ಸರ್. ಇದರಿಂದ ಏನಾದರೂ ನಿಮ್ಗೆ ಅನುಕೂಲ ಆಗಿದೆ ಸರ್? ಸ್ಪ್ರೇ ಮಾಡೋದ್ರಿಂದ ನನಗಳ ಸಂಖ್ಯೆ ಕಡಿಮೆ ಆಗಿದೆ ಸರ್. ಒಂದು 50% ಇದೆ, ಕಡಿಮೆ ಆಗಿದೆ ಸರ್ ಇವಾಗ. ಮತ್ತೆ ಏನಾಗಿದೆ ನಿಮಗೆ? ಮತ್ತೆ ಇದು ಮಗಳಿಗೆ ಬುಸನಲ್ಲಿ ಹಾಕಿಡ್ತೀನಿ ಸರ್. ಬುಸನಲ್ಲಿ ಹಾಕಿಟ್ಟ ನಂತರ ಇನ್ನೂ ಸ್ವಲ್ಪ ಖರಾಬ್ ಆಗಿತ್ತು, ಇವಾಗ ಒಂದು ಸ್ವಲ್ಪ ದಪ್ಪ ಆಗಿದೆ ಸರ್, ಒಂದ್ ಜನ ಮೊಟ್ಟೆ ಆಗಿದೆ. ಹ್ಞೂ ಸರ್, ಆರೋಗ್ಯಕರವಾಗಿದೆ ಸರ್. ಆಮೇಲೆ ಮೇವು ಚೆನ್ನಾಗಿ ತಿಂತಿದ್ದೆ ಸರ್. ಮೇವು ಚೆನ್ನಾಗಿ ತಿನ್ನೋದು. ಆಮೇಲೆ ಮತ್ತೊಂದು ಸಗಣಿ ಹಾಕಿದ್ದಿಲ್ಲ ಸರ್, ಸಗಣಿ ವಾಸ ಬರ್ತಾ ಇತ್ತು ಎಲ್ಲ. ಇವಾಗ ಇದನ್ನ ಉಪಯೋಗ ಮಾಡ್ತಾ ಇದ್ರಿಂದ ವಾಸ ಸ್ವಲ್ಪ ಕಮ್ಮಿ ಆಗಿದೆ ಸರ್, ವಾಸ ಬರ್ತಾ ಇಲ್ಲ ಸರ್. ಕೊಟ್ಟಿಗೆಯಲ್ಲಿ ಒಟ್ಟು ವಾಸ, ಸಗಣಿ ವಾಸ ಬರಲಿಲ್ಲ ಅಂದ್ರೆ ಕೊಟ್ಟಿಗೆ ವಾಸ ಬರೋದಿಲ್ಲ ಸರ್. ಇಲ್ಲಿ ನನ್ನ ಜೊತೆ ಇರ್ತಕ್ಕಂಥವ್ರು ರಾಜು ನಾಯ್ಕ ಅವರು, ಚಂಪಟ್ಟಿ ಗ್ರಾಮದವರು. ಇವರು ಪ್ರಯೋಗ ರೈತರು ಕೂಡ. ಇವರು ಏಮನ್ನ ಅನುಭವಿಸಿ ಅವರು ಮಾಡ್ತಾ ಇದ್ದಾರೆ, ಮತ್ತೆ ಅದನ್ನು ನಮ್ಮ ರೈತರಿಗೆ ಅನುಕೂಲ ಆಗೋ ರೀತಿಯಾಗಿ ಅವರು ಮಾಡಿ ತೋರಿಸಿದ್ದಾರೆ, ಎಲ್ಲ ವಿವರಣೆಯನ್ನು ನೀಡಿದ್ದಾರೆ. ಅದಕ್ಕಾಗಿ ನಮ್ಮ IDF ಸಂಸ್ಥೆ ಪರವಾಗಿ ಮತ್ತು ಡಿಜಿಟಲ್ ಗ್ರೀನ್ ವತಿಯಿಂದ ಅವರಿಗೆ ಧನ್ಯವಾದ. ನಮಸ್ಕಾರ.